ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಟನಿಂಗ್ ಮಾಮ್ಸ್. ಈ ದಿನ ನಾವು 6ನೇ ತರಗತಿಯ ಕರ್ನಾಟಕ ಏಕೀಕರಣ ಪಾಠದ ಪ್ರಶ್ನೋತ್ತರಗಳನ್ನು ಮತ್ತು ವ್ಯಾಕರಣದ ಮಾಹಿತಿಯನ್ನು ಸಹ ನೋಡೋಣ. ಬನ್ನಿ ಫ್ರೆಂಡ್ಸ್, ಮೊದಲನೇದಾಗಿ ಇದರೊಳಗಡೆ ಏನಿದೆ, ಹೊಂದಿಸಿ ಬರೆಯಿರಿ. ಅಂದರೆ ಈ ಕಡೆಯೆಲ್ಲ ಆ ಭಾಗದಲ್ಲಿ ಎಲ್ಲ ಘಟನೆಗಳ ಒಂದು ಇಸ್ವಿಯನ್ನು ಕೊಟ್ಟಿದ್ದಾರೆ, ಇಲ್ಲಿ ಘಟನೆಗಳನ್ನು ಕೊಟ್ಟಿದ್ದಾರೆ, ನಾವು ಎರಡಕ್ಕೂ ಸೇರಿಸಬೇಕು. ಮೊದಲನೇದಾಗಿ 1890ರಲ್ಲಿ ಏನಾಯಿತು, ಹೌದು, ಕರ್ನಾಟಕ ವಿದ್ಯಾವರ್ಧಕ ಸಂಘ ಸ್ಥಾಪನೆ ಆಯಿತು. 1916ರಲ್ಲಿ ಕರ್ನಾಟಕ ಸಭೆ ಸಂಸ್ಥೆ ಪ್ರಾರಂಭ ಆಯಿತು. 1915ರಲ್ಲಿ ಕರ್ನಾಟಕ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಆಯಿತು. ನೆಕ್ಸ್ಟು 1956ರಲ್ಲಿ ಮೈಸೂರು ರಾಜ್ಯ ಉದಯವಾಯಿತು. 1973ರಲ್ಲಿ ಕರ್ನಾಟಕ ರಾಜ್ಯ ಎಂಬ ಹೆಸರು ಬಂದಿದ್ದು 1973ರಲ್ಲಿ. ಇದೆಲ್ಲ ನಾವು ಕರೆಕ್ಟಾಗಿ ಹೊಂದಿಸಿ ಬರೀಬೇಕಾಗತ್ತೆ. ನೆಕ್ಸ್ಟ್ ಬನ್ನಿ, ಕೆಳಗಿನ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿರಿ. ಇಲ್ಲಿ ಕೆಲವೊಂದು ಪದ ಕೊಟ್ಟಿದ್ದಾರೆ, ಹೋರಾಟ, ಸವಾಲು, ಕಲ್ಪಿಸು, ಅಗ್ರಗಣ್ಯ, ಪ್ರತಿಭೆ. ಸ್ವಂತ ವಾಕ್ಯ ಅಂತಂದರೆ ನೀವು ಸ್ವಂತವಾಗಿ ಬರಿಬೇಕಾಗಿರೋದು, ಅದಕ್ಕೋಸ್ಕರ ನಾನು ಇದಕ್ಕೆ ಉತ್ತರವನ್ನು ಬರೆದಿಲ್ಲ. ಸೊ ನೀವೇ ಸ್ವಂತವಾಗಿ ಬರೀರಿ. ಉದಾಹರಣೆಗೆ ಹೋರಾಟ ಅಂತ ಅಂದರೆ ನಮ್ಮ ಸ್ವಾತಂತ್ರ್ಯಕ್ಕೆ, ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ನಡೆಸಿ ಬಹಳಷ್ಟು ಜನರು, ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಜೀವವನ್ನು ಮಡೆದರು, ಅದೆಲ್ಲ ಹೇಳ್ಬೋದು. ನೆಕ್ಸ್ಟು ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ, ಅದನ್ನು ನೋಡೋಣ. ಬನ್ನಿ, ಮೊದಲನೇ ಪ್ರಶ್ನೆ, ರೇಡಿಯೋದಲ್ಲಿ ಯಾವ ನುಡಿ ಹರಿದು ಬಂತು? ಉತ್ತರ, ರೇಡಿಯೋದಲ್ಲಿ ಆಕಾಶವಾಣಿ, ಇದೀಗ ಮಕ್ಕಳ ಕಾರ್ಯಕ್ರಮ, ಕರ್ನಾಟಕ ಏಕೀಕರಣದಲ್ಲಿ ಭಾಗವಹಿಸಿದ ಹಿರಿಯರೊಬ್ಬರು ತಮ್ಮ ಅನುಭವಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಾರೆ, ಆಲಿಸಿರಿ ಎಂಬ ನುಡಿ ಹರಿದು ಬಂತು ಅಲ್ವಾ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಬ್ರಿಟಿಷರ ಆಡಳಿತದಲ್ಲಿ ಕನ್ನಡಿಗರು ಒಟ್ಟಾಗಿರಲು ಅವಕಾಶವೇ ಇರಲಿಲ್ಲ. ಹೌದು, ಅವಕಾಶ ಇರಲೇ ಇಲ್ಲ. ಯಾಕೆ ಅಂತ ಹೇಳಿಬಿಟ್ಟು ಕೇಳಿದ್ದಾರೆ. ಬ್ರಿಟಿಷರ ಆಡಳಿತದಲ್ಲಿ ಕನ್ನಡಿಗರು ಒಟ್ಟಾಗಿರಲು ಅವಕಾಶವೇ ಇರಲಿಲ್ಲ. ಏಕೆಂದರೆ ಕನ್ನಡ ಪರ ದೇಶಗಳಲ್ಲಿ ಮುಂಬೈ, ಮದ್ರಾಸ್, ಕೊಡಗು ಮತ್ತು ಇತರ ಸಂಸ್ಥಾನಗಳಲ್ಲಿ ಹಂಚಿ ಹೋಗಿತ್ತು ನಮ್ಮ ಕನ್ನಡ. ನಮ್ಮ ಕನ್ನಡಿಗರು ಪರಕೀಯರಂತೆ ಜೀವನ ನಡೆಸುವ ಅಸಹನೀಯ ಪರಿಸ್ಥಿತಿ ಎದುರಾಗಿತ್ತು. ಎಂಥ ಒಂದು ಕಾಲ, ಎಂಥ ಒಂದು ಸಮಯ ಸಹ ನಾವು ಕನ್ನಡಿಗರು ನೋಡಿದ್ದೀವಿ ಅನ್ನೋದನ್ನು ನೆನೆಸ್ಕೊಳ್ರಿ ಈ ಒಂದು ಆನ್ಸರನ್ನು ನೋಡಿಬಿಟ್ಟು, ಆಯಿತಾ. ಸೊ ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಕನ್ನಡದ ಪರವಾಗಿ ಹೋರಾಟ ಮಾಡಿದವರಲ್ಲಿ ಕೆಲವರ ಹೆಸರು ತಿಳಿಸಿರಿ, ಕೆಲವರ ಹೆಸರು ತಿಳಿಸಿರಿ ಅಂತ ಕೊಟ್ಟಿದ್ದಾರೆ. ಕನ್ನಡದ ಪರವಾಗಿ ಹೋರಾಟ ಮಾಡಿದ ಮಹನೀಯರೆಂದರೆ ರಾಹ ದೇಶಪಾಂಡೆ. ರಾಹ ಅಂತಂದರೆ ರಾಮಚಂದ್ರ ಹಣಮಂತರಾವ ದೇಶಪಾಂಡೆ ಪೂರ್ಣ ಹೆಸರು. ನೆಕ್ಸ್ಟು ರೊದ್ದ ಶ್ರೀನಿವಾಸರಾವ್, ಆಲೂರು ವೆಂಕಟರಾಯರು, ಡೆಪ್ಯೂಟಿ ಚನ್ನಬಸಪ್ಪ ಮುಂತಾದವರು. ಇಷ್ಟು ಬರೆದರೆ ಸಾಕು. ನೆಕ್ಸ್ಟ್ ಕ್ವಶನ್, ವಂಗಭಂಗ ಚಳುವಳಿಯನ್ನು ಯಾರು ನಡೆಸಿದರು? ವಂಗಭಂಗ ಚಳುವಳಿಯನ್ನು ಯಾರು ನಡೆಸಿದರು? ಉತ್ತರ, ವಂಗಭಂಗ ಚಳುವಳಿಯನ್ನು ನಡೆಸಿದವರು ಬಂಗಾಳಿಗರು. ಬಂಗಾಳಿಗರು. ನೆಕ್ಸ್ಟ್ ಕ್ವಶನ್, ವಿದ್ಯಾವರ್ಧಕ ಸಂಘದ ಕೆಲಸವೇನಾಗಿತ್ತು? ವಿದ್ಯಾವರ್ಧಕ ಸಂಘ ಕೇಳಿದೀವಲ್ಲ, ಅದ್ರ ಕೆಲಸ ಏನಾಗಿತ್ತು? ಉತ್ತರ, ಕನ್ನಡದಲ್ಲಿ ಶಿಕ್ಷಣ ನೀಡುವುದು, ಕನ್ನಡದಲ್ಲಿ ಸ್ವತಂತ್ರ ಕೃತಿಗಳ ರಚನೆ ಹಾಗೂ ವಾಗ್ಭೂಷಣ ಎಂಬ ಮಾಸಪತ್ರಿಕೆಯನ್ನು ಆರಂಭಿಸುವುದೇ ಅಲ್ಲದೆ ಕನ್ನಡಿಗರೆಲ್ಲ ಒಂದಾಗಲು ಪ್ರೇರಣೆ ನೀಡುವುದು ವಿದ್ಯಾವರ್ಧಕ ಸಂಘದ ಕೆಲಸವಾಗಿತ್ತು. ನೆಕ್ಸ್ಟ್ ಕ್ವಶನ್, ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎಂಬ ಹೆಸರು ಯಾವಾಗ ಬಂದಿತು? ನಮ್ಮ ರಾಜ್ಯಕ್ಕೆ 1976ರಲ್ಲಿ ಕರ್ನಾಟಕ ಎಂಬ ಹೆಸರು ಬಂದಿತು. ಹೌದು. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲನೇ ಪ್ರಶ್ನೆ, ಕನ್ನಡ ನಾಡು ಏಕೀಕರಣಗೊಳ್ಳಲು ಕನ್ನಡಿಗರಿಗೆ ಪ್ರೇರಣೆಯಾದ ಘಟನೆ ಯಾವುದು? ಬ್ರಿಟಿಷರು ಒಡೆದು ಆಳುವ ನೀತಿಯಿಂದಾಗಿ 1905ರ ಆಗಸ್ಟ್ 16ರಂದು ಬ್ರಿಟಿಷ್ ಸರ್ಕಾರ ಬಂಗಾಳ ರಾಜ್ಯ ವಿಭಜನೆಗೆ ಮುಂದಾಯಿತು. ಇದನ್ನು ಪ್ರತಿಭಟಿಸಿದ ಬಂಗಾಳಿಯರು ವಂಗಭಂಗ ಎನ್ನುವ ಬೃಹತ್ತಾದ ಚಳುವಳಿಯನ್ನು ನಡೆಸಿದರು. ಇದಕ್ಕೆ ಮಣಿದ ಸರ್ಕಾರ ಪುನಃ ಬಂಗಾಳವನ್ನು ಒಂದುಗೂಡಿಸಿತು. ಇದು ಈ ಘಟನೆಗಳಿಗೆ ಪ್ರೇರಣೆ ನೀಡಿತು. ಇದೆಲ್ಲ ಆಗಿದ್ದರಿಂದ, ಅಂದರೆ ಈ ಚಿಕ್ಕ ಚಿಕ್ಕ ಘಟನೆಗಳೆಲ್ಲ ಸೇರಿ ಈ ಘಟನೆಗಳಿಗೆ ಒಂದು ಪ್ರೇರಣೆಯನ್ನು ನೀಡಿತು ನಮ್ಮ ಕನ್ನಡ ನಾಡು ಏಕೀಕರಣಗೊಳ್ಳಕ್ಕೆ. ನೆಕ್ಸ್ಟ್, ಕನ್ನಡ ಸಾಹಿತ್ಯ ಪರಿಷತ್ತು ಕರ್ನಾಟಕ ಏಕೀಕರಣದ ಬೇಡಿಕೆಗೆ ವೇದಿಕೆ ಕಲ್ಪಿಸಿದ್ದು ಹೇಗೆ? ಉತ್ತರ,
ಕನ್ನಡ ಸಾಹಿತ್ಯ ಪರಿಷತ್ತು ಕರ್ನಾಟಕ ಏಕೀಕರಣದ ಬೇಡಿಕೆಗೆ ವೇದಿಕೆ ಕಲ್ಪಿಸಿದ್ದು ಈ ರೀತಿ ಇತ್ತು. ಕನ್ನಡ ನಾಡುನುಡಿಯ ಬೆಳವಣಿಗೆ, ಸಂರಕ್ಷಣೆ ಮತ್ತು ಧ್ಯೇಯೋದ್ದೇಶವಾಯಿತು. ಕನ್ನಡ ಗ್ರಂಥಗಳ ಪ್ರಕಟಣೆ, ಸಂಶೋಧನೆ, ನಿಘಂಟು ರಚನೆ ಮುಂತಾದ ಸವಾಲುಗಳನ್ನು ಗಟ್ಟಿತನದಿಂದ ಎದುರಿಸಿ ಕನ್ನಡಕ್ಕೊಂದು ನೆಲೆ ಕಲ್ಪಿಸುವಲ್ಲಿ ಸಾಹಿತ್ಯ ಪರಿಷತ್ತಿನ ಸಾಧನೆ ಅಗಾಧವಾದದ್ದು. ಕನ್ನಡಿಗರನ್ನು ಒಂದುಗೂಡಿಸಿ ಕರ್ನಾಟಕದ ಏಕೀಕರಣಕ್ಕೆ ದನಿ ಎತ್ತುವ ಮೂಲಕ ಏಕೀಕರಣದ ಬೇಡಿಕೆಗೆ ವೇದಿಕೆ ಕಲ್ಪಿಸಿತು. ಸ್ವಲ್ಪ ಫಾಸ್ಟಾಗಿ ಹೇಳಿದ್ದೀನಿ, ಯಾಕಂತಂದರೆ ಇದು 3-4 ವಾಕ್ಯಗಳಲ್ಲಿ ಉತ್ತರಿಸಿ ಇರೋದಲ್ಲ, ಹಾಗಾಗಿಬಿಟ್ಟು ಸ್ವಲ್ಪ ಫಾಸ್ಟಾಗಿ ನಾನು ಓದೋದನ್ನು ಮಾಡಿದ್ದೀನಿ. ಸೊ ನೀವು ಆರಾಮಾಗಿ ಅದನ್ನು ಸ್ಲೋ ಮಾಡಿ ಬರ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಕರ್ನಾಟಕ ಸಭೆಯ ಮೊದಲ ಕಾರ್ಯಕ್ರಮದಲ್ಲಿ ಏನೆಲ್ಲ ಘಟನೆಗಳು ನಡೆದು, ಯಾವ್ಯಾವ ಘಟನೆಗಳು ನಡೆಯಿತು? ಸರ್ ಸಿದ್ದಪ್ಪ ಕಂಬಳಿಯವರ ಅಧ್ಯಕ್ಷತೆಯಲ್ಲಿ 25/12/1924 ಕರ್ನಾಟಕ ಸಭೆಯ ಮೊದಲ ಕಾರ್ಯಕ್ರಮ ನಡೆಯಿತು. ಹುಯಿಲುಗೋಳು ನಾರಾಯಣರಾಯರು ರಚಿಸಿದ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಗೀತೆಯನ್ನು ಮೊದಲ ಬಾರಿಗೆ ಹಾಡಲಾಯಿತು. ಈ ಸಭೆಯ ಪರಿಣಾಮವಾಗಿ ಮದ್ರಾಸ್ ಮತ್ತು ಮುಂಬೈ ವಿಧಾನಸಭೆಗಳಲ್ಲೂ ಕರ್ನಾಟಕ ಏಕೀಕರಣದ ವಿಷಯ ಪ್ರಸ್ತಾಪಗೊಂಡಿತು. ಈ ಎಲ್ಲ ಘಟನೆಗಳು ಕರ್ನಾಟಕ ಸಭೆಯಲ್ಲಿ ನಡೆದವು. ನೆಕ್ಸ್ಟ್ 5-6 ವಾಕ್ಯಗಳಲ್ಲಿ ಉತ್ತರಿಸಿರಿ. ಬನ್ನಿ ನೋಡೋಣ. ಫಸ್ಟ್ ಕ್ವಶನ್, ಬಂಗಾಳದಲ್ಲಿ ನಡೆದ ವಂಗಭಂಗ ಚಳುವಳಿಯ ಬಗ್ಗೆ ಬರೆಯಿರಿ. ವಂಗಭಂಗ ಚಳುವಳಿ, ಸೊ ಬ್ರಿಟಿಷರದ್ದು ಒಡೆದು ಆಳುವ ನೀತಿ, ಅದರಂತೆಯೇ 1905 August 16 ಬ್ರಿಟಿಷ್ ಸರ್ಕಾರ ವಿಭಜನೆಗೆ ಮುಂದಾಯಿತು. ಇದನ್ನು ಪ್ರತಿಭಟಿಸಿದ ಬಂಗಾಳಿಗರು ವಂಗಭಂಗ ಎನ್ನುವ ಬೃಹತ್ತಾದ ಚಳುವಳಿಯನ್ನು ಒಂದು ಮಾಡಿತು. ನಾನು ಸಿಂಪಲ್ಲಾಗಿ ತಗೊಂಡಿದ್ದೀನಿ, ಬಟ್ ನೀವು ಇನ್ನೂ ಹೆಚ್ಚು 5-6 ವಾಕ್ಯಗಳಲ್ಲಿ ಅಂತ ಅಂದರೆ ಘಟನೆಯನ್ನು ನೆನೆಸ್ಕೊಂಡು ಇನ್ನೂ ನಿಮ್ಮ ವಾಕ್ಯದಲ್ಲಿ ಹೆಚ್ಚು 5-6 ವಾಕ್ಯಗಳನ್ನು ಸೇರಿಸ್ರಿ. ನೆಕ್ಸ್ಟ್, ಕೆಳಗಿನ ಪರಿಚ್ಛೇದವನ್ನು ಓದಿ ಪ್ರಶ್ನೆಗಳಿಗೆ ಉತ್ತರಿಸಿ. ಪರಿಚ್ಛೇದ ಅಂತ ಅಂತಂದರೆ ಪ್ಯಾಸೇಜ್, ಇಂಗ್ಲೀಷಲ್ಲಿ ಪ್ಯಾಸೇಜನ್ನು ಓದ್ಬಿಟ್ಟು ನಾವು ಕ್ವಶನ್ ಆನ್ಸರ್ ತುಂಬ್ತೀವಲ್ವ, ಅದು ಅಲ್ಲಿ ನಿಮ್ಮ ಬುಕ್ಕಲ್ಲಿ ಪರಿಚ್ಛೇದ ಇದೆ. ಅದರೊಳಗಡೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಯಾವ ಉನ್ನತ ಪದವಿಗೇರಿದರು? ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ರಾಷ್ಟ್ರದ ಉನ್ನತ ಪದವಿಯಾದ ಪ್ರಧಾನಮಂತ್ರಿಯ ಪದವಿಗೇರಿದರು. ಇವರು ಎಲ್ಲಿ ಯಾವಾಗ ಜನಿಸಿದರು? ಲಾಲ್ ಬಹದ್ದೂರ್ ಶಾಸ್ತ್ರಿಯವರು 1904 October 2 ವಾರಣಾಸಿ ಹತ್ತಿರದ ಮೊಘಲ್ ಸರಾಯಿಯಲ್ಲಿ ಜನಿಸಿದರು. ಇದೆಲ್ಲ ಆನ್ಸರ್ ಪ್ಯಾಸೇಜಲ್ಲೇ ಸಿಗತ್ತೆ ನಿಮಗೆ. ತಂದೆ ತೀರಿಕೊಂಡ ಬಳಿಕ ಶಾಸ್ತ್ರಿಯವರು ಹೇಗೆ ಬೆಳೆದರು, ಅವರು ಹೇಗೆ ಬೆಳೆದರು ಅಂತ ಹೇಳಿ. ಅದಕ್ಕೆ ಉತ್ತರ, ತಂದೆ ತೀರಿಕೊಂಡ ಬಳಿಕ ಶಾಸ್ತ್ರಿಯವರು ತಾಯಿಯ ಆರೈಕೆಯಲ್ಲಿ ಅಜ್ಜನ ಮನೆಯಲ್ಲಿ ಬೆಳೆದರು. ನೆಕ್ಸ್ಟ್, 2 October ಇಬ್ಬರು ಮಹಾನ್ ವ್ಯಕ್ತಿಗಳ ಜನ್ಮದಿನ, ಅವರ ಹೆಸರೇನು? 2 October ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ, ಈ ಇಬ್ಬರು ಮಹಾನ್ ವ್ಯಕ್ತಿಗಳ ಜನ್ಮದಿನ 2 October. ಅದಕ್ಕೋಸ್ಕರ ನಾವು ಇತ್ತೀಚೆಗೆ 2 October ಗಾಂಧಿ ಜಯಂತಿನೂ ಆಚರಿಸ್ತೀವಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿನೂ ಆಚರಿಸ್ತೀವಿ. ದೋಣಿ ದಾಟಿಸುವವನಿಗೆ ಕೊಡಲು ಹಣವಿಲ್ಲದಾಗ ಶಾಸ್ತ್ರಿ ಏನು ಮಾಡಿದರು? ದೋಣಿ ದಾಟಿಸುವವನಿಗೆ ಕೊಡಲು ಹಣವಿಲ್ಲದಾಗ ಗಂಗಾ ನದಿಯಲ್ಲಿ ಧುಮುಕಿ ಈಜಿ ಮನೆ ಸೇರಿದರು. ಯಾಕಂದರೆ ಕೊಡೋಕ್ಕೆ ಹಣವಿರಲಿಲ್ಲಲ್ಲ, ಹಾಗಾಗಿ. ನೆಕ್ಸ್ಟು, ಇಷ್ಟು ಇದು 5 ಪರಿಚ್ಛೇದದಲ್ಲಿ ಸಿಕ್ಕಿರುವಂತಹ ಪ್ರಶ್ನೆಗಳು. ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.